नमस्कार सुनिने न्यूज के स्वागत नानु प्रभावति मोदलिगे मुख्यांशगळु बीदर लोकसभा चुनावणे कांग्रेस अभ्यर्थी पर सचिवराद ईश्वर खंड्रे हागू रहीम खान रिंद मतयाचने बीदर लोकसभा क्षेत्रदल्लि कळेद 10 वर्षदल्लि अनेक अभिवृद्धि कार्यगळु केंद्र सचिव भगवंत खूबा ಏಪ್ರಿಲ್ 10ರಂದು ಬಾಲ್ಕಿಯಲ್ಲಿರುವ ಮರಾಠ ಸಮಾಜದ ಬೃಹತ್ ಬಹಿರಂಗ ಸಮಾವೇಶ ಪದ್ಮಕರ್ ಪಾಟೀಲ್ ಕ್ರಾಂತಿ ಗಣೇಶ್ ಮಂದಿರದ ಲೋಕಾರ್ಪಣೆ ಸಮಾರಂಭ ಕುಂಭಕಳಸದ ಭವ್ಯ ಮೆರವಣಿಗೆ ಕಾರ್ಯಕ್ರಮ ರಮೇಶ್ ಜಿಗಜಿಣಗಿ ಹೇಳಿಕೆಗೆ ಖಂಡಿಸಿದ ಬಂಜಾರ ಸಮಾಜದ ನಾಯಕರು ಜಿಲ್ಲಾ ಯುವ ಜನತಾ ದಳ ಜಾತ್ಯತೀತ ವಿಭಾಗದ ಅಧ್ಯಕ್ಷರಾಗಿ ಜಪೆಟ್ ಕಡಾಳ್ ನೇಮಕ ರಾಷ್ಟ್ರೀಯ ಜಾನುವಾರು ನಿಯಂತ್ರಣ ಕಾರ್ಯಕ್ರಮ 5ನೇ ಸುತ್ತಿನ ಕಾಲು ಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ಸುದ್ದಿಯ ವಿವರಗಳು ಬೀದರ್ ನಗರದ ಬೀದರ್ ಜಿಲ್ಲಾ ವಕೀಲರ ಸಂಘ ಕಚೇರಿ ಸೇರಿದಂತೆ ಬೀದರ್ ನಗರದ ವಿವಿಧೆಡೆ ಬೀದರ್ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆಯವರ ಪರವಾಗಿ ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ರಹೀಂ ಖಾನ್ ಅವರು ಸೇರಿದಂತೆ ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಮತಯಾಚನೆ ಮಾಡಿದರು ನ್ಯಾಯಾಲಯದ ಬಾರ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ವಕೀಲರು ವೈದ್ಯರು ವ್ಯಾಪಾರಸ್ಥರು ಪ್ರತಿಯೊಂದು ಸಮುದಾಯದವರು ನಮ್ಮ ಸಮರ್ಥನೆಯನ್ನ ನೀಡುತ್ತಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಲೋಕಸಭೆ ಚುನಾವಣೆಯ ನಂತರ ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತದೆ ಎಂದು ಖೂಬ ಹೇಳಿಕೆ ನೀಡಿದ್ದರು ಅವರು ಹತಾಶವಾದಂತ ಹೇಳಿಕೆ ಕೊಡುತ್ತಿದ್ದಾರೆ ಅವರು ಮಾನಸಿಕ ಸಮತೋಲನ ಕಳೆದುಕೊಂಡಿದ್ದಾರೆ 138 ಜನ ಇದ್ದೇವೆ ಈಗ 138 ಜನರಿಗೆ ಏನು ಮಾಡುತ್ತಾರೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದರು ಸರ್ಕಾರ ಬಿದ್ದು ಹೋಗುತ್ತದೆ ಎಂದು ಖೂಬ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಕೇಂದ್ರ ಸಚಿವ ಭಗವಂತ ಖೂಬ ಪ್ರಭು ಚವ್ಹಾಣ್ಗೆ ಹೇಗಾದರೂ ಮಾಡಿ ಉಪಚುನಾವಣೆ ಮಾಡಬೇಕೆಂದು ಹೊರಟಿದ್ದರು ಅದೇ ರೀತಿ ಏನಾದರೂ ನಿರೀಕ್ಷೆ ಮಾಡುತ್ತಾರೆ ಇವರ ನಿರೀಕ್ಷೆಯೇ ಮಾಡಿದ್ದು ಏನು ಆಗಲ್ಲ 5 ವರ್ಷ ಒಳ್ಳೆಯ ಆಡಳಿತ ಕೊಡುತ್ತೇವೆ ನಮ್ಮ ಸರ್ಕಾರ ಯಾರಿಂದಲೂ ಅಲಗಾಡಿಸಲು ಸಾಧ್ಯವಿಲ್ಲ ಎಂದು ಅವರು ತಿಳಿಸಿದ್ದರು ಜೆಡಿಎಸ್ ನವರು ಸುಮಲತಗೆ ಯಾವ ರೀತಿ ಹೀಯಾಳಿಸಿದ್ದಾರೆ ಕಷ್ಟ ಕೊಟ್ಟಿದ್ದಾರೆ ತೊಂದರೆ ಕೊಟ್ಟಿದ್ದಾರೆ ಅದೆಲ್ಲ ಅವರ ಗಮನಕ್ಕಿದೆ ಅದೆಲ್ಲ ಇಟ್ಟುಕೊಂಡು ಮತ್ತೆ ಬಿಜೆಪಿಗೆ ಹೋಗುತ್ತೇನೆಂದು ಹೇಳುತ್ತಿದ್ದಾರೆ ಅಂದ್ರೆ ಅವರಿಗೆ ಯಾವ ಒತ್ತಡ ಇದೆ ಗೊತ್ತಿಲ್ಲ ಇಡಿ ಐಟಿ ಒತ್ತಡ ಏನಾದರೂ ಮಾಡಿದ್ದಾರೆನೋ ನನಗೆ ಮಾಹಿತಿ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಮಂಡ್ಯ ಕ್ಷೇತ್ರದಿಂದ ಚುನಾವಣೆ ಸ್ಪರ್ಧೆಗೆ ಸುಮಲತಾ ಹಿಂದೆ ಸರಿದ ವಿಚಾರ ಕುರಿತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ನೀಡಿ ಕಾಂಗ್ರೆಸ್ ಯಾರಿಗೆ ಮೋಸ ಮಾಡಿಲ್ಲ ಅಂಬರೀಶ್ ಅವರಿಗೆ ಕಾಂಗ್ರೆಸ್ ಏನು ಕೊಡುಗೆ ಕೊಟ್ಟಿದೆ ಎಂದು ಆತ್ಮಲೋಕನ ಮಾಡಿಕೊಳ್ಳಲಿ ಕಾಂಗ್ರೆಸ್ಗೆ ಬಹಳಷ್ಟು ಜನ ಮೋಸ ವಂಚನೆ ಮಾಡಿದ್ದಾರೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಯಾವತ್ತಿಗೂ ನುಡಿದಂತೆ ನಡೆಯುವ ಪಕ್ಷ ಕಾಂಗ್ರೆಸ್ ಆಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ ರಹೀಂ ಖಾನ್ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ಕಾಂಗ್ರೆಸ್ ಪಕ್ಷದ ಮುಖಂಡ ಬಸವರಾಜ್ ಜಾಬಶೆಟ್ಟಿ ಅವರು ಸೇರಿದಂತೆ ವಕೀಲರು ಪಕ್ಷದ ಮುಖಂಡರು ಕಾರ್ಯಕರ್ತರು ಇದ್ದರು ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸಾಗರ್ ಖಂಡ್ರೆ ಅವರು ಚುನಾವಣಾ ಕಣದಲ್ಲಿದ್ದಾರೆ ಎದುರಾಳಿಯಾಗಿ ಪ್ರಸ್ತುತ ಹಾಲಿ ಇರುವಂತ ಸಂಸದರು ಕೇಂದ್ರದ ಮಂತ್ರಿ ಆದಂತ ಭಗವಂತ ಕುಮಾರ್ ಅವರು ಇದ್ದಾರೆ ಈಗ ತಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ ಯಾರಿಗೆ ಮತ ಕೊಡಬೇಕು ಯಾರಿಗೆ ಕೊಟ್ಟರೆ ಬೀದರ್ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಇವತ್ತು ಆತ್ಮೀಯ ಬಂಧುಗಳ ಸಾಗರ್ ಈಗಾಗಲೇ ಮಾತನಾಡಿದ್ದಾರೆ ಒಬ್ಬ ನವಯುವಕ 26 ವರ್ಷದ ಯುವಕ ಒಬ್ಬ ಕಾನೂನಿನ ಪದವೀಧರ ಹೀಗಾಗಿ ಇವತ್ತು ನಿಮ್ಮ ಸೇವೆ ಮಾಡಬೇಕು ಅನ್ನುವಂತ ಒಂದು ಸಂಕಲ್ಪ ಇದೆ ಈಗಾಗಲೇ ಮಾತನಾಡಿದ್ದಾರೆ ವಕೀಲರ ಬಗ್ಗೆ ವಕೀಲ ವೃತ್ತಿ ಅತ್ಯಂತ ಇವತ್ತು ಶ್ರೇಷ್ಠವಾದಂತಹ ಒಂದು ವೃತ್ತಿ ಅಂತ ಹೇಳಬಹುದು ನಾನು ಹೆಮ್ಮೆಯಿಂದ ಹೇಳ್ತೀನಿ ನಾನು ಒಬ್ಬ ವಕೀಲರ ಮಗನೇ ಅನ್ನುವಂತ ಮಾತನ್ನು ಬಹಳ ಹೆಮ್ಮೆ ಯಾಕೆಂದ್ರೆ ನಮ್ಮ ತಂದೆಯವರಿಗೆ ನೋಡಿದ್ದೆ ನಾನು ಅವರ ರಾಜಕೀಯ ನೋಡಿದ್ದೇನೆ 4 ಸಲ ಅವರು ಎಂಎಲ್ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಡಾಕ್ಟರ್ಸ್ ಇದ್ದಾರೆ ವಕೀಲರು ಇದ್ದಾರೆ ಇವತ್ತು ವ್ಯಾಪಾರಸ್ಥರಿದ್ದಾರೆ ಪ್ರತಿಯೊಬ್ಬರು ಪ್ರತಿಯೊಂದು ಸಮುದಾಯದವರು ಬಂದು ತಮ್ಮ ಸಮರ್ಥನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಾವು ಹೇಳ್ತಾ ಇದ್ದಾರೆ ಸಾಗರಿಗೆ ನಮ್ಮ ಸಂಪೂರ್ಣವಾದಂಥ ಆಶೀರ್ವಾದ ಇದೆ ಒಬ್ಬ ಇವತ್ತು ಅನುಭವಿ ಅಂದರೆ ಒಬ್ಬ ಯುವ ಶಕ್ತಿ ಯುವಕ ಮತ್ತು ಏನು ಅವರ ಹತ್ರ ಜ್ಞಾನ ಇದೆ ಮತ್ತು ಚೆನ್ನಾಗಿ ಮಾತಾಡ್ತಾರೆ ದೂರದರ್ಶಿತ್ವ ಇದೆ ಹೀಗಾಗಿ ಇಂಥವ್ರು ದೆಲ್ಲಿಗೆ ಹೋಗಬೇಕು ಬೀದರ್ ಜಿಲ್ಲೆಯ ಒಬ್ಬ ಧ್ವನಿಯಾಗಿ ದೆಲ್ಲಿಯಲ್ಲಿ
ಇವತ್ತು ಅವರು ಗರ್ಜಿಸಬೇಕು ಅನ್ನುವಂಥದ್ದು ಎಲ್ಲರ ಇಚ್ಛೆ ಇದೆ. ಹೀಗಾಗಿ ಸಾಗರ್ ಕಂಡ್ರೆ ಕೆಲವು ನಿಶ್ಚಿತ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತದೆ. आपके तरफ से एक दिल्ली में आवाज उठाने के लिए रेडी हुए हैं. दिल्ली की आवाज आप लोग तो खासकर पब्लिक में कोर्ट के अंदर हर जगह आप आवाज उठाते हैं, इंसाफ दिलाते हैं. तो दिल्ली में बिदर के तरफ से, बिदर की जनता के तरफ से, गरीबों के तरफ से आवाज उठाने के लिए और खासकर लॉयर्स की तरफ से एक नौजवान लॉयर तैयार हुआ है. वन ऑफ द टॉप यूनिवर्सिटी है, क्राइस्ट यूनिवर्सिटी बोले तो पूरे इंडिया में उसका नाम लिया जाता है. क्राइस्ट कॉलेज बोले तो वहां पे एडमिशन नहीं मिलता. बड़े से बड़ा मिनिस्टर, बड़े से बड़े लोग रिक्रूटमेंट डाले तो वहां पे एडमिशन नहीं मिलता क्राइस्ट कॉलेज में. वहां से इन्होंने स्टडी किए तो कानून जानने वाले हैं, संविधान जानने वाले हैं. पॉलिटिक्स में तो इनका परिवार पूरा, इनके दादा तो फ्रीडम फाइटर है, देश के लिए लड़े, हैदराबाद कर्नाटक केकेडीपी के लिए लड़े, जेल में गए कितने बार. खाली इनके दादा का तो रिकॉर्ड ब्रेक है पॉलिटिक्स में. तो भीमन्ना खंडे जी जिनकी उम्र 100 साल की हो गई, 100 ईयर्स पास हो गई, और हमारे बिदर के लिए क्या क्या किए हैं सीनियर लॉयर को पता है, क्योंकि जूनियर्स को इतना पता नहीं होगा. ನಾನು ಕೆಲಸ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಅಂತ ಸಂದರ್ಭದಲ್ಲಿ ನನಗೆ ಫುಲ್ ಟೈಮ್ ನನಗೆ ಕೊಡಕ್ ಆಗಲಿಲ್ಲ. ಯಾಕಂತಂದ್ರೆ ನಾವು ಲಾ ಅನ್ನ ನಾವು ಸೀರಿಯಸ್ಲಿ ಪರ್ಸ್ಯೂ ಮಾಡಬೇಕು ಅಂತಂದ್ರೆ ನಾವು ಫುಲ್ ಟೈಮ್ ಬೆಳಗ್ಗೆಯಿಂದ ರಾತ್ರಿ ತನಕ ಮಿನಿಮಮ್ 12-14 hours ನಾವು ಕೆಲಸ ಮಾಡ್ಬೇಕಾಗತ್ತೆ. ಅದು ಫುಲ್ ಟೈಮ್ ನನಗೆ ಕೊಡಕ್ ಆಗ್ಲಿಲ್ಲ. ಆದ ಕಾರಣಕ್ಕಾಗಿ ನಾನು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅದೇ ರೀತಿ ನಾನು ರಾಜಕೀಯದಲ್ಲಿ ನಾನು ಎಂಟ್ರಿ ಆದೆ. ಅದಾದ್ಮೇಲೆ ನಾನು 2022 ಅಲ್ಲಿ ನಾನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಕೂಡ ನಾನು ಪಾಸ್ ಆಗಿದ್ದೀನಿ. ಮತ್ತೆ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್, ಡಿಸ್ಟ್ರಿಕ್ಟ್ ಬಾರ್ ಅಸೋಸಿಯೇಷನ್ ನಾನು ಮೆಂಬರ್ ಆಗಿದ್ದೀನಿ. ಅದಕ್ಕೆ ನಾನು ನಿಮಗೆ ಕೇಳೋದು ಒಂದೇ, ಆಸ್ ಆಲ್ ಐ ರಿಕ್ವೆಸ್ಟ್ ಆಲ್ ಆರ್ ಸೀನಿಯರ್ಸ್ ಔಟ್ ಹಿಯರ್, ಆಲ್ ಆರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ದ ಲಾ, ಆಸ್ ಒನ್ ಆಫ್ ಯುವರ್ ಓನ್, ಬಿಕಾಸ್ ಐ ಆಮ್ ಅನ್ ಅಡ್ವೊಕೇಟ್ ಮೈ ಸೆಲ್ಫ್, ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಸಪೋರ್ಟ್ ಮೀ ಇನ್ ದಿಸ್ ಅಪ್ಕಮಿಂಗ್ ಲೋಕಸಭಾ ಎಲೆಕ್ಷನ್. ಪಕ್ಷಾತೀತವಾಗಿ ನಾನು ನಿಮ್ ತರನೆ ಇದ್ದೀನಿ. ನಿಮ್ದೇ ಏನು ಎಜುಕೇಶನ್, ನೀವು ಯಾವ್ಯಾವ ರೀತಿ ನೀವು ಕಷ್ಟಪಟ್ಟು ನೀವು ಓದಿ. ಬೀದರ್ ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಭಗವಂತ ಖೂಬ ಅವರು ಮಾತನಾಡುತ್ತಾ, ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡುತ್ತಿದ್ದಾರೆ, ಅದು ಅಸಾಧ್ಯ. 60 ವರ್ಷಗಳಲ್ಲಿ ಮಾಡದ ಕಾರ್ಯವನ್ನು ನಾವು 10 ವರ್ಷದಲ್ಲಿ ಮಾಡಿ ತೋರಿಸಿದ್ದೇವೆ. ದೇಶದ ಜನರಲ್ಲಿ ಸ್ವಾಭಿಮಾನ ಹಾಗೂ ಸ್ವಾವಲಂಬನೆಯ ಆಶಾಕಿರಣ ಮೂಡಿದೆ ಎಂದರು. ಲೋಕಸಭೆ ಚುನಾವಣೆ ಮುಗಿದ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಈಗಾಗಲೇ ಕಾಂಗ್ರೆಸ್ ಶಾಸಕರು ಕುದಿಯುತ್ತಿದ್ದಾರೆ, ಸರ್ಕಾರ ತನ್ನಿಂದ ತಾನೇ ಬಿದ್ದು ಹೋಗುತ್ತಿದೆ ಎಂದರು. ನನ್ನ ವಿರುದ್ಧ ಉಡಾಫೆ ಮಾತುಗಳನ್ನಾಡುವ ಮೂಲಕ ಬಾಲಿಶತನವನ್ನ ಪ್ರದರ್ಶಿಸುತ್ತಿರುವ ಸಚಿವ ಈಶ್ವರ್ ಖಂಡ್ರೆಗೆ ಈ ಚುನಾವಣೆಯಲ್ಲಿ ಕ್ಷೇತ್ರದ ಜನ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಬಿಜೆಪಿ ಘೋಷಿತ ಅಭ್ಯರ್ಥಿ ಕೇಂದ್ರ ಸಚಿವ ಭಗವಂತ ಖೂಬ ಎಚ್ಚರಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡುತ್ತಿದ್ದಾರೆ, ಅದು ಅಸಾಧ್ಯ. 60 ವರ್ಷಗಳಲ್ಲಿ ಮಾಡದ ಕಾರ್ಯವನ್ನು ನಾವು 10 ವರ್ಷದಲ್ಲಿ ಮಾಡಿ ತೋರಿಸಿದ್ದೇವೆ. ದೇಶದ ಜನರಲ್ಲಿ ಸ್ವಾಭಿಮಾನ ಹಾಗೂ ಸ್ವಾವಲಂಬನೆಯ ಆಶಾಕಿರಣ ಮೂಡಿದೆ ಎಂದರು. ಒಬ್ಬ ಸಾಮಾನ್ಯ ವ್ಯಕ್ತಿ ಸಹ ವಿಮಾನದಲ್ಲಿ ಪ್ರಯಾಣಿಸಬಹುದೆಂಬ ಗುರಿ ಇಟ್ಟುಕೊಂಡು ಜಿಲ್ಲೆಯಲ್ಲಿ ನಾಗರಿಕ ವಿಮಾನಯಾನ ಆರಂಭಿಸಲಾಯಿತು. ಉಡಾನ್ ಯೋಜನೆಯಡಿ 3 ವರ್ಷದ ಸಬ್ಸಿಡಿ ಯೋಜನೆ ಮುಗಿದಿತ್ತು. ರಾಜ್ಯ ಸರ್ಕಾರಕ್ಕೆ ಈ ಕುರಿತು ಪತ್ರ ಬರೆದಿದ್ದೇನೆ, ಅದಕ್ಕೆ ಯಾವುದೇ ಪ್ರಕ್ರಿಯೆ ಇಲ್ಲ ಎಂದು ಆರೋಪಿಸಿದ್ದರು. ಲೋಕಸಭೆ ಚುನಾವಣೆ ಮುಗಿದ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಈಗಾಗಲೇ ಕಾಂಗ್ರೆಸ್ ಶಾಸಕರು ಕುದಿಯುತ್ತಿದ್ದಾರೆ, ಸರ್ಕಾರ ತನ್ನಿಂದ ತಾನೇ ಬಿದ್ದು ಹೋಗುತ್ತದೆ ಎಂದರು. 2.5 ಲಕ್ಷ ಮತಗಳ ಅಂತರದಿಂದ ನಮ್ಮ ಗೆಲುವು ಗ್ಯಾರಂಟಿ. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ, ಕ್ಷೇತ್ರದ ಬಿಜೆಪಿಯ ಎಲ್ಲ ಶಾಸಕರು, ಮಾಜಿ ಸಚಿವರು, ಮಾಜಿ ಶಾಸಕರ ಬೆಂಬಲ ಖೂಬ ಅವರಿಗಿದೆ. ಅವರ ಶಾಸಕ ಪ್ರಭು ಚವ್ಹಾಣ್ ಬಿಜೆಪಿ ಗೆಲುವಿಗೆ ಶ್ರಮ ವಹಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದರು. ಹುಮ್ನಭಾ ಶಾಸಕ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಮಾತನಾಡಿ, ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ, ಶರಣು ಸಲ್ಗರ್, ರಘುನಾಥರಾವ್ ಮಲ್ಕಾಪುರೆ, ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ, ರಾಜ್ಕುಮಾರ್ ಪಾಟೀಲ್,
ಪಕ್ಷದ ಕಲಬುರಗಿ ವಿಭಾಗೀಯ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್, ಪಕ್ಷದ ರಾಷ್ಟ್ರೀಯ ಎಸ್ಸಿ ಮೋರ್ಚಾದ ಜಯಕುಮಾರ್ ಕಾಂಗೆ, ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ, ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ಪಾಟೀಲ್, ಪೀರಪ್ಪ ಎರ್ನಳ್ಳಿ, ಬಸವರಾಜ್ ಪವರ್, ಜಿಲ್ಲಾ ವಕ್ತಾರ ಸದಾನಂದ್ ಜೋಶಿ, ಮಾಧ್ಯಮ ಪ್ರಮುಖ ಶ್ರೀನಿವಾಸ್ ಚೌಧರಿ ಸೇರಿದಂತೆ ಮತ್ತಿತರರು ಇದ್ದರು. ಕಳೆದ 10 ವರ್ಷದಲ್ಲಿ ಸಾಮಾಜಿಕ ಸುರಕ್ಷತೆ ಯೋಜನೆಗಳು ಹಾಗೂ ಮೂಲಭೂತ ಸೌಕರ್ಯಗಳು ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ವರ್ಗಗಳಲ್ಲಿಯೂ ಅನೇಕ ಯೋಜನೆಗಳ ಕೊಟ್ಟಿದ್ದರ ಪರಿಣಾಮವಾಗಿ ಜನರ ಜೀವನದಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. ಮತ್ತು ಮೂಲಭೂತ ಸೌಕರ್ಯಗಳ ಹೆಚ್ಚಳಿಕೆಯಿಂದ ದೇಶದ ಆರ್ಥಿಕವಾಗಿ ಬೆಳವಣಿಗೆ ಕೂಡ ನಾವು ನೋಡಿದ್ದೀವಿ. 2014ಕ್ಕಿಂತ ಮುಂಚೆ ಇರುವಂತಹ ಸರ್ಕಾರದಲ್ಲಿ ಯೋಜನೆಗಳು ರೂಪುಗೊಂಡಿದ್ರೂ ಕೂಡ ಸರಿಯಾಗಿ ಪಾರದರ್ಶಕವಾಗಿ ಭ್ರಷ್ಟಾಚಾರ ರಹಿತವಾಗಿ ಅನುಷ್ಠಾನವನ್ನ ಆಗ್ತಿರಲಿಲ್ಲ. ಆದರೆ 10 ವರ್ಷದ ಮೋದಿ ಆಡಳಿತದಲ್ಲಿ ಒಂದು ಯೋಜನೆಗಳ ರೂಪಿಸುವ ಸಂದರ್ಭದಲ್ಲಿ ಯಾವ ವರ್ಗಕ್ಕೆ ಪ್ರಾತಿನಿಧ್ಯತೆಯನ್ನು ಕೊಟ್ಟು ಯೋಜನೆಗಳನ್ನು ರೂಪಿಸಿ ರೂಪುಗೊಂಡ ನಂತರ ಅನುಷ್ಠಾನಗೊಳಿಸೋದರಲ್ಲಿ ಕೂಡ ಒಂದು ಇಕೋ ಸಿಸ್ಟಮ್ ಅನ್ನು ಪಾರದರ್ಶಕವಾಗಿ ಮಾಡಿರುವುದ ಕಾರಣಕ್ಕಾಗಿ ಇವತ್ತು ಬಹುತೇಕ ಸರ್ಕಾರ ಇಟ್ಟುಕೊಂಡಿದ್ದಂತಹ ಗುರಿಯನ್ನು ಮುಟ್ಟುವುದರಲ್ಲಿ 100% ನಾವು ಯಶಸ್ವಿಯನ್ನಾಗಿದ್ದೀವಿ. ಖಂಡಿತವಾಗಿಯೂ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಜನತಾದಳದ 28 ಲೋಕಸಭಾ ಸದಸ್ಯರನ್ನು ಗೆಲ್ತೀವಿ. 0 ಸಾಧನೆ ಆಗ್ತದೆ. ಅದಕ್ಕಿಂತ ಹೆಚ್ಚಾಗಿ ಕಳೆದ 10 ತಿಂಗಳಿನಿಂದ ಅವರ ಶಾಸಕರು ಎಷ್ಟು ಅಸಮಾಧಾನಗೊಂಡಿದ್ದಾರೆ ಅಂದರೆ ಅದು ಕೇವಲ ಇಲ್ಲಿ ಮರಕ್ಕೆ ಬೆಲ್ಲ ಹಚ್ಚಿದಾಗ ಲೋಕಸಭಾ ಚುನಾವಣೆ ತನಕ ಲೋಕಸಭಾ ಚುನಾವಣೆ ತನಕ ಅಂತ ಮುಂದೆ ಹೋಗುತ್ತೆ. ಈ ರಿಸಲ್ಟ್ ಮೇಲೆ ಎಲ್ಲ ಶಾಸಕರ ಅಸಮಾಧಾನ ಸ್ಫೋಟಗೊಂಡು ಸರ್ಕಾರ ಬಿದ್ದುತ್ತದೆ ಅನ್ನೋದ್ರಲ್ಲಿ 2 ಮಾತಿದೆ. ಈ ರೀತಿ ದೇಶವನ್ನು ವಿಭಜನೆ ಮಾಡೋದಕ್ಕೋಸ್ಕರ ನಾವು ಹುಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ನಾವು ವರ್ತಿಸ್ತಾ ಇದ್ದಾರೆ. ಅದು ಬರುವಂತಹ ಚುನಾವಣೆಯಲ್ಲಿ ಭಾರತ ದೇಶದ ಇಡೀ ಭಾರತ ದೇಶದ ಜನ ಅವರಿಗೊಂದು ದೊಡ್ಡ ದೊಡ್ಡ ಪಾಠವನ್ನು ಕಲಿಸಲಿದ್ದಾರೆ. ವಿಶೇಷವಾಗಿ ಬೀದರ್ನಲ್ಲಿ, ಕರ್ನಾಟಕದಲ್ಲಿ ಇಲ್ಲಿ ಕಾಂಗ್ರೆಸ್ನವರು ಅವ್ರ ಮಂತ್ರಿಗಳಿಗೆ ನಿಲ್ಲಿಸ್ತೀವಿ ಅಂತ ಹೇಳಿ ತುಂಬಾ ಸಲ ಹೇಳಿದ್ರು, ತಮ್ಮೆಲ್ಲ ಪತ್ರಿಕೆಗಳಲ್ಲಿ ಕೂಡ ಬಂದಿತ್ತು. ಆದ್ರೆ ಇವತ್ತು ಒಬ್ಬರೇ ಒಬ್ಬ ಮಂತ್ರಿ ಸೋಲಿನ ಭಯದಿಂದ ಅವ್ರ ಚುನಾವಣೆಗೆ ನಿಲ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ಅವ್ರ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸೊಸೆಯಂದ್ರನ್ನು, ಅಳಿಯಂದ್ರನ್ನು ಚುನಾವಣೆಗೆ ನಿಲ್ಲಿಸಿದ್ದ. ಕಳೆದ ಸಲ ಬೀದರ್ನಲ್ಲಿ ಈಗ ಯಾರು ಮಂತ್ರಿಯಾಗಿದ್ದಾರ ಅವರನ್ನೇ ನಾವು 1,25,000 ಮತಗಳಿಂದ ಸೋಲಿಸಿ ಕಳಿಸಿದೆ ಭಾರತೀಯ ಜನತಾ ಪಕ್ಷ. ಈಗಂತೂ ಅವ್ರ ಮಗ ಇದ್ದಾರೆ. ಇವಾಗ ನಮ್ಮ ಲೀಡು ಆ ಹೋದ ಸಲಕ್ಕಿಂತ ಡಬಲ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದನ್ನೊಂದ್ಕಡೆ ನಮ್ಮ ಕೇಂದ್ರ ಸರ್ಕಾರ ಸಾಧನೆಗಳಿವೆ. ಜೊತೆಯಲ್ಲಿ ಈ ಚುನಾವಣೆಯಲ್ಲಿ ಅಭೂತಪೂರ್ವ ಜಯವನ್ನು ಕಂಡ ನಂತರ ಭಗವಂತ ಖೂಬ ಅವರು ಕೇಂದ್ರದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗ್ತಾರೆ, ಈಶ್ವರ್ ಖಂಡ್ರಿ ಅವರು ಮಂತ್ರಿಗಿರಿಯನ್ನು ಕಳ್ಕೊಂಡು ಮನೆಯಲ್ಲಿ ಕೂಡಬೇಕಾಗ್ತದೆ. ಇವತ್ತು ಇವೆಲ್ಲ ಸಾಧನೆಗಳನ್ನು ನಮ್ಮ ಕಾರ್ಯಕರ್ತರು, ಲಾಭಾರ್ಥಿಗಳು ಅಂತೇಳಿ ಯಾರ್ಯಾರಿಗೆ ಈ ಒಂದು ಫಲಾನುಭವಿಗಳಿದ್ದಾರ ಆ ಫಲಾನುಭವಿಗಳ ಮನೆ ಮನೆಗೆ ಹೋಗಿ ಇವೆಲ್ಲ ಕೇಂದ್ರ ಸರ್ಕಾರದ ಸಾಧನೆಗಳು ಅಂತ ಹೇಳಿ ಹೇಳುವಂತ ಕೆಲಸ ಕೂಡ ನಮ್ಮ ಸಂಘಟನೆಯಿಂದ ಇವತ್ತು ನಡೀತಾ ಇದೆ. ಶೈಲೇಂದ್ರ ಅವರು ಜಿಲ್ಲಾಧ್ಯಕ್ಷರು ಪ್ರಭು ಚೌಹಾಣ್ ಹತ್ರ ಹೋಗಿ ಎಲ್ಲ ಅವ್ರದ ಹೆತ್ತ ಬಗ್ಗೆನೂ ಕೂಡ ನಾವು ಇದು ಮಾತಾಡಿದಾಗ ಮತ್ತೆ ಚುನಾವಣೆ ಬಗ್ಗೆನೂ ಕೂಡ ಮಾತಾಡಿದಾಗ ಅವ್ರು ಅದೇ ಹೇಳಿದ್ರು, ಮೈಕ್ ಪಾರ್ಟಿ ಕಾ ಏಮು ಕಾರ್ಯಕರ್ತ ಅಚ್ಚಾಮ ಏಕರ್ಕೆ ಗೋಸಬಿ ಏರ್ ಇಂದೆ ಪಾರ್ಟಿ ಕಾ ಮೈ ಉಸ್ಕೆ ಕಾಮ್ ಕರ್ತಾ ಪರ್ಸನಲಿ ಥೋಡಾ ಬಹುತ್ ಹಮಾರಾ ಹಮಾರ ಏರ್ ಇಂದೆ
ಅಂತ ಅವ್ರು ಹೇಳಿದ. ಅವ್ರು ಏನ್ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಅವರದ್ದಾಗಿತ್ತು, ಇವತ್ತೆಲ್ಲ ನಮ್ಮ ಮಂಡಲ ಅಧ್ಯಕ್ಷರಿರ್ಬೋದು, ಯಾವುದೇ ಕಾರ್ಯಕರ್ತರು ಎಲ್ಲ ಕೂಡ ಹೋಗಿ ಒಳ್ಳೆ ರೀತಿಯಿಂದ ಎಲ್ಲ ಕಾರ್ಯಕ್ರಮಗಳು ನಡೀತಾವ. ಇದು ಎದುರಿನಲ್ಲಿ ಕೂಡ ಗೊಂದಲ ಇಲ್ಲ. ನಾನು ಅದಕ್ಕೆ ದಯಮಾಡಿ ತಮ್ಮ ಹೇಳ್ತೀನಿ, ಮುಂದೆ ಯಾವುದು ಕೂಡ ಹಾಕಬರಿ ಸ್ವಲ್ಪ ನೋಡಿ ಕೇಳಿ ಹಾಕಿ. ಸಿದ್ದು ಪಾಟೀಲ್ ಅವರು ಕುಬೋರ್ ಖಿಲಾಫ್ ಅಂತಾರ, ಶೈಲೇಂದ್ರ ಖಿಲಾಫ್ ಅಂತಾರ, ಇದು ಯಾರು ಗೊಂದಲ ಸೃಷ್ಟಿ ಮಾಡ್ತಾ ಇದ್ರಿ? ನಾವು ಯಾವುದು ಕೂಡ ಯಾವ್ದು ಹೇಳಿಲ್ಲ. ನಾವು ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಒಂದು ಸಿಪಾಯಿ, ಒಂದು ಕಾರ್ಯಕರ್ತನಾಗಿ ಇದು ಮಾಡ್ಕೊತೇವೆ. ಇವತ್ತು ಭಗವಂತ ಕೂಬೋರ್ ಇಲ್ಲ, ಇವತ್ತು ಶೈಲೇಂದ್ರ ಇಲ್ಲ, ಬ್ಯಾರ್ಯರ್ ಇಲ್ಲ, ಎಲ್ಲರೂ ಒಂದು ಮನೆಯ ಒಂದು ಭಾರತೀಯ ಜನತಾ ಪಕ್ಷದ ಒಂದು ಮನೆಯಲ್ಲಿ ಇದ್ದೇವೆ. ನಾವು ಇವತ್ತು ಯಾವುದೇ ಒಬ್ಬರದ ವೈಯಕ್ತಿಕವಾಗಿ ಯಾರಿಗೂ ಕೂಡ ಇಲ್ಲ. ನಾವೆಲ್ಲರೂ ಕೂಡ ಇವತ್ತಿನ ಪಾರ್ಟಿ ಪಕ್ಷ ತುಂಬಾ ಸಾವಿರ ಟಿಕೆಟ್ ಕೊಟ್ಟರೆ ನಾವೆಲ್ಲರೂ ಕೈ ಜೋಡಿಸಿ ಎಲ್ಲ ಕೆಲಸ ಮಾಡ್ಕೊಂಡು ಭಗವಂತ ಕೂಬೋರಿ ಹೆಚ್ಚಿನ ಹೆಚ್ಚಿನ ಮತದಿಂದ ನಾವು ಆಸ್ಕೊಂತ. ಇದೇ ತಿಂಗಳ ಏಪ್ರಿಲ್ 10ರಂದು ಸಂಜೆ 4 ಗಂಟೆಗೆ ಭಾಲ್ಕಿ ಪಟ್ಟಣದ ಹತ್ತಿರ 15 ಎಕರೆ ಭೂಮಿಯಲ್ಲಿ ಸಕಲ ಮರಾಠ ಸಮಾಜದಿಂದ ಬೃಹತ್ ಬಹಿರಂಗ ಸಮಾವೇಶ ಏರ್ಪಡಿಸಲಾಗುವುದೆಂದು ಸಮಾಜದ ಮುಖಂಡರಾದ ಪದ್ಮಾಕರ್ ಪಾಟೀಲ್ ಮತ್ತು ಡಾಕ್ಟರ್ ದಿನಕರ್ ಮೋರೆ ಅವರುಗಳು ಬೀದರ್ ನಗರದ ಪತ್ರಿಕಾಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದರು. ಪ್ರಪ್ರಥಮ ಬಾರಿಗೆ ಬೀದರ್ ಜಿಲ್ಲೆಗೆ ಮನೋಜ್ ಚನಾಂಗೆ ಪಾಟೀಲ್ ಅವರು ಆಗಮಿಸುತ್ತಿದ್ದಾರೆ. ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಂಡರು. ಈ ಬೃಹತ್ ಮರಾಠ ಸಮಾವೇಶದಲ್ಲಿ ಸುಮಾರು 1 ಲಕ್ಷ ಸಮಾಜ ಬಾಂಧವರು ಸೇರಲಿದ್ದಾರೆ. ರಾಜಕೀಯ ರಹಿತವಾದಂತಹ ಈ ಸಮಾವೇಶದ ಮೂಲಕ ಮರಾಠ ಸಮುದಾಯಕ್ಕೆ 2A ಸೇರಿಸುವಂತೆ ಮತ್ತು ಸಮಾಜಕ್ಕೆ ಸೂಕ್ತ ಪ್ರಾಧಾನ್ಯತೆ ನೀಡುವಂತೆ ಒತ್ತಾಯಿಸಲಾಗುವುದು. ಸಮಾಜದ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಸೇರಿದಂತೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮಾಡಬೇಕಾಗಿರುವ ಹೋರಾಟ, ಸಂಘರ್ಷ, ಮುಂದಿನ ರೂಪರೇಷುಗಳ ಬಗ್ಗೆ ಈ ಸಮಾವೇಶದಲ್ಲಿ ನೆರೆ ರಾಜ್ಯ ಮಹಾರಾಷ್ಟ್ರದ ದಿವಂತ ಹೋರಾಟಗಾರ ಮನೋಜ್ ಚಾರಂಗೆ ಪಾಟೀಲ್ ರವರು ಪ್ರಮುಖ ಭಾಷಣ ಮತ್ತು ಮಾರ್ಗದರ್ಶನ ಮಾಡಲಿದ್ದಾರೆ. ಮುಂದಿನ ಹೋರಾಟದ ಪ್ರಮುಖ ನಿರ್ಧಾರದ ಬಗ್ಗೆ ಏಪ್ರಿಲ್ 12ರಂದು ಬೀದರ್ನಲ್ಲಿ ಸೇರಲಿರುವ ಸಭೆ ಮೂಲಕ ಘೋಷಿಸಲಾಗುವುದು ಎಂದು ಪಾಟೀಲ್ ಮತ್ತು ಮೋರೆ ವಿವರಿಸಿದ್ದರು. ಕಳೆದ 8 ವರ್ಷಗಳಿಂದ ಮರಾಠ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮತ್ತು ಮೀಸಲಾತಿಗಾಗಿ ಆಗ್ರಹಿಸುತ್ತಾ ಬಂದಿರುವೆವು. ಈ ಹಿಂದೆ ಬೀದರ್ ನಗರದಲ್ಲಿ ಏಕ್ ಮರಾಠ ಲಾಕ್ ಮರಾಠ ಬೃಹತ್ ಮೆರವಣಿಗೆ ಮತ್ತು ಸಮಾವೇಶ ಮಾಡಿರುವುದು ಇಲ್ಲಿ ಸ್ಮರಣೀಯ ವಿಷಯವಾಗಿದೆ ಎಂದು ಹಿರಿಯ ಮುಖಂಡರಾದ ವಿಜಯಕುಮಾರ್ ಪಾಟೀಲ್ ಕಣಜಿ, ಜನಾರ್ದನ್ ಬಿರಾದರ್, ನಾರಾಯಣ್ ಗಣೇಶ್ ವಕೀಲರು ಮತ್ತು ಅಗಂಧರಾವ್ ಜಗತಾಪ್ ಬಸವಕಲ್ಯಾಣರವರು ತಿಳಿಸಿದ್ದರು. ಹಿಂದುಳಿದ ಓಬಿಸಿ ಜನ ಸಮುದಾಯ ಮತ್ತು ಮರಾಠ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಅವರುಗಳು ಮನವಿ ಮಾಡಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ವಸಂತ್ ಪಾಟೀಲ್, ಸುನಿಲ್ ಸಿಂಧೆ, ಅಮರ್ ಜಾಧವ್, ರಾಮ್ ಸಾಹೇಬ್ ಬಿರಾದರ್, ಅನಿಲ್ ಕಾಳೆ ಅವರುಗಳು ಉಪಸ್ಥಿತರಿದ್ದರು. ಆದರಣೀಯ ಮನೋಜ್ ದಾದಾ ಜರಾಂಗೇ ಪಾಟೀಲ್ ಅವರು 10ನೇ ತಾರೀಕು ಏಪ್ರಿಲ್ಗೆ ಬಾಲಿಕೆಯಲ್ಲಿ ಅವ್ರ ಕಾರ್ಯಕ್ರಮ ಇದೆ. ನಮ್ಮ ಬಾಲಿಕಿ ಬಾರ್ಡರ್ ಮೇಲೆ ಅವರು 3 ಗಂಟೆಗೆ ಬರ್ತಾರೆ. ಸ್ಥಳ ಸ್ಥಳದಲ್ಲಿ ಅವರು ಭಾಳ ದೊಡ್ಡ ಪ್ರಮಾಣದ ಸತ್ಕಾರವನ್ನು ಮಾಡಿಕೊಂಡು 4 ಗಂಟೆಗೆ ಬಾಲಿಕೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಪೋಸಿಟ್ ಇರ್ತಕ್ಕಂಥ ಒಂದು ಎಂಟಿ ಗ್ರೌಂಡಲ್ಲಿ, ಅದರಲ್ಲಿ 1 ಲಕ್ಷ ಜನ ಸೇರ್ತಕ್ಕಂಥ ಒಂದು ಶಕ್ತಿ ಆ ಗ್ರೌಂಡಲ್ಲಿ ಇದೆ. ಅಲ್ಲಿ ಬಂದು ಅವರು ಕಾರ್ಯಕ್ರಮಕ್ಕೆ ಸಂಬೋಧನೆ ಮಾಡ್ತಾರೆ. 10ನೇ ತಾರೀಕು 10th April 2004 ಈವ್ನಿಂಗ್ 4 PM ಅಲ್ಲಿ ಕಾರ್ಯಕ್ರಮ ಇದೆ. ಮತ್ತು ಯಾವುದೇ ರೀತಿ ಅಲ್ಲಿ ಉದ್ದೇಶ ನಮ್ಮ ಪಾಲಿಟಿಕಲ್ ಇಲ್ಲ, ಯಾವುದೋ ರಾಜಕೀಯ ಕಾರ್ಯಕ್ರಮ ಇಲ್ಲ. ಇಟ್ ಈಸ್ ಟೋಟಲಿ ಸಮಾಜಕ್ಕೋಸ್ಕರ ಇದೆ. ನಮ್ಮ ರಿಸರ್ವೇಷನ್ ಬಗ್ಗೆ, ನಮ್ಮ ಸಮಾಜ ಆಗೋಗೋ ಬಗ್ಗೆ, ನವಲಂಪನ ಬಗ್ಗೆ ಅವರು ಅದಕ್ಕೆ ಬಂದು ಸಂಬೋಧನೆ ಮಾಡ್ತಾರೆ. ಅದಕ್ಕೆ ಬಿಟ್ಟರೆ ಯಾವ ಪಾರ್ಟಿಗೆ ವಿರೋಧಾಗಿಲ್ಲ, ಯಾವ ಪರ ಇಲ್ಲ, ಯಾರಿಗೆ ಸೋಲಿಸ್ಬೇಕಂತಿಲ್ಲ, ಯಾರಿಗೆ ಗೆಲ್ಲಿಸ್ಬೇಕಂತಿಲ್ಲ. ದಯವಿಟ್ಟು ಇದು ಟೋಟಲಿ ಸಮಾಜಕ್ಕೋಸ್ಕರ ಇರ್ತಕ್ಕಂಥ ಪ್ರೋಗ್ರಾಮ್ ಇದೆ. ತಾವು ಎಲ್ಲರೂ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕಳ್ಕೊಂಡು. ಈ ಮುಂಬರುವ 10 ತಾರೀಕಿಗೆ ನಮ್ಮ ಭಾರತದಿಂದ ಜರಾಂಗೇ ಪಾಟೀಲ್ ಅಂತ ಏನಿರ್ತಾರ, ನಮ್ಮ ಮೀಸಲಾತಿಗೋಸ್ಕರ ಹೋರಾಟ ಮಾಡೋರು ಅವ್ರಿಗೆ ಏನಂದ್ರೆ ನಾವು ಡೇಟ್ ತಗೊಂಡಿದ್ದೀವಿ 10 ತಾರೀಕಿಗೆ ಬಸವ ಕಲ್ಯಾಣ ಬಾಲಿಕಿನಲ್ಲಿ ಏನಂತ ಒಂದು ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಏನದ ನಾವು ಸಭೆಯನ್ನು ಇಟ್ಕೊಂಡಿದ್ದೀವಿ. ಆ ಸಭೆಗೆ ಏನದ ಈ ಸಕಲ ಮರಾಠ ಸಮಾಜದಿಂದ ನಮ್ಮ ಎಲ್ಲ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಿ ಎಷ್ಟು ಸಮಾಜ ಬಾಂಧವರು ಇದ್ದಾರೆ, ಆ ಸಮಾಜ ಬಾಂಧವರು ಏನಂತ ಅಲ್ಲಿ ಪಾಲ್ಗೊಳ್ಳಬೇಕು.
ಮತ್ತು ಜನಾಂಗೀಯ ಪಾಟೀಲ್ ಅವ್ರದ್ದೇನದ ಒಂದು ಸ್ವಾಗತನ್ನು ಮಾಡಿ ಅವ್ರು ಏನು ಮಾರ್ಗದರ್ಶನ ಮಾಡ್ತಾರೆ ಆ ಮಾರ್ಗದರ್ಶನ ಕೇಳಿ ಸಮಾಜಕ್ಕೆ ಏನದ ಒಂದು ಏಳಿಗೆಗಾಗಿ ಆಗು ಹೋಗುಗಾಗಿ ಸಮಾಜದ ಮೀಸಲಾತಿಗೋಸ್ಕರ ಆಗಲಿ ಮತ್ತು ರಾಜಕೀಯ ಆಗಲಿ ಆಗೋಸ್ಕರ ಏನದ ಅವ್ರು ಬರ್ತಾ ಇದ್ದಾರೆ ಎಲ್ಲ ಓ ಬಿ ಸಿಸ್ ಜನರಿಗೆ ನಮ್ಮ ಸಲುವಾಗಿ ಏನು ಬೇಕಾಗಿತ್ತು ಏನು ಬೇಕೆ ಅದ್ರ ನಮ್ಮ ಪ್ರಯತ್ನ ಇದೆ ಜರಂಗೆ ಪಾಟೀಲ್ ಬಿ ಅದೇ ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ಜೊತೆ ನಮಗೆಲ್ಲರಿಗೆ ಬೆನಿಫಿಟ್ ಆಯ್ತು ನನ್ನ ಪರ್ಸ್ನಲ್ ಇದು ಇದೆ ಆಶೆ ಇದೆ ಇವತ್ತು ಈ ಮೀಟಿಂಗ್ ಕರೆದಿದ್ದು ಜರಂಗೆ ಪಾಟೀಲ್ ಫಂಕ್ಷನ್ ಸಲುವಾಗಿ ಆ ಮೀಟಿಂಗ್ ಸಲುವಾಗಿ ನಾನು ಬಂದೀನಿ ಆ ಫಂಕ್ಷನ್ ಹ್ಯಾಂಗೆ ಮಾಡಬೇಕು ಹ್ಯಾಂಗಿಲ್ಲ ನಿಮ್ಮದೆಲ್ಲ ಸಹಕಾರ ಸಿಗಲಿ ಅಂಥೇಳಿ ನಂದೆಲ್ಲ ನಿಮಗೆ ರಿಕ್ವೆಸ್ಟ್ ಇದೆ ನಾನು ಹೆಚ್ಚು ಹೇಳೋಂಗಿಲ್ಲ ಈಗ ನಮ್ಮ ಪದ್ಮಕರ್ ಪಾಟೀಲ್ ಆಗಲಿ ನಮ್ಮ ಮೋರಿ ಸಾಹೇಬ್ರು ಆಗಲಿ ಜನರು ಎಲ್ಲ ಹೇಳಿದ್ರು ಇದು 10ನೇ ಮೀಟಿಂಗು ಇಟ್ಸ್ ಕಾಲ್ಡ್ ಬೈ ಸಕಲ್ ಮರಾಠ ಅದ ನಂತರ ನಮ್ಮ ಹಿರಿಯರು ನಮ್ಮ ಜನರೆಲ್ಲ ಬೇಕಿದ್ದವರೆಲ್ಲ 12ನೇ ತಾರೀಕು ಮೀಟಿಂಗ್ ಬೀದರ್ ಕರೀತಾ ಇದ್ದಾರೆ ಅವತ್ತು ಕ್ಯಾಂಡಿಡೇಟ್ ಡಿಸೈಡ್ ಆಗೋದು ನನಗೆ ಆಲ್ರೆಡಿ ಮರಾಠ ರಾಷ್ಟ್ರೀಯ ಮರಾಠ ಪಾರ್ಟಿ ಡಿಕ್ಲೇರ್ ಮಾಡಿದ್ದಾರೆ ಬಟ್ ಐ ಆಮ್ ನಾಟ್ ಅಬೌಟ್ ದ ಕಮ್ಯುನಿಟಿ ಐ ಆಮ್ ಪಾರ್ಟ್ ಆ್ಯಂಡ್ ಪೋರ್ಷನ್ ಆಫ್ ದ ಕಮ್ಯುನಿಟಿ ಆಫ್ ದ ಓ ಬಿ ಸಿ ಪೀಪಲ್ ಕಮ್ಯುನಿಟಿ ಅಂತ ನಾನು ಮರಾಠನೇ ಅಂತ ಹೇಳ್ತಿದ್ದಿಲ್ಲ ಓ ಬಿ ಸಿ ಕಮ್ಯುನಿಟಿ ಮಿತ್ರರೇ ನಿಮ್ದೆಲ್ಲರೂ ಆಶೀರ್ವಾದ ಬೇಕು ನಾವೆಲ್ಲರೂ ಸಣ್ಣವರು ಒಕ್ಕಲುತನ ಮಾಡೋರು ಸಣ್ಣಲಿಂದಿದ್ದು ಹೆಂಗೆ ಪ್ರಯತ್ನ ಮಾಡಿ ನಾವು ಬಿ ಸ್ವಲ್ಪ ಎಲ್ಲರ ಜೊತೆಗೆ ಹೇಳೋಣ ನಮ್ದೆಲ್ಲ ಪ್ರಯತ್ನ ಇದೆ ಹೋದಾಗ ಅವ್ರು ಟೈಮ್ ಕೊಟ್ಟರು 10ನೇ ತಾರೀಕಿಗೆ ಭಾಲ್ಕಿನಲ್ಲಿ ಎಲ್ಲ ಅಲ್ಲಿ ನಾವು ಆಯೋಜಿತ ಮಾಡಿದ್ದೀವಿ ಪರ್ಮಿಷನ್ನು ತಗೊಂಡಾಗಿದೆ ತಾವು ನಿಮ್ಮ ಪತ್ರಿಕೆ ಮುಖಾಂತರ ನಮಗೆ ಸಹಾಯ ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಮುದಾಯ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅದಕ್ಕೆ ತಾವು ಸಹಕಾರ ಮಾಡಬೇಕನ್ನೋದು ನಾನು ನಮ್ಮ ಎಲ್ಲ ಸಮುದಾಯ ವತಿಯಿಂದ ಯಾವ ರೀತಿ ಶಿವಾಜಿ ಮಹಾರಾಜ್ 18 ಪಗಡಿ ಜಾತಿ ತಗೊಂಡು ಸ್ವರಾಜ್ಯ ಪ್ರಸ್ಥಾಪಿತ ಮಾಡಿದರು ಅಥವಾ ಜಗದ್ಗುರು ಬಸವಣ್ಣವರು ಎಲ್ಲರಿಗೆ ಸಿಮಿಲ್ಯಾರಿಟಿ ಇರಬೇಕನ್ನೋದು ಹೋರಾಟ ಮಾಡಿದರು ಅದೇ ರೀತಿ ಅವರು ಏನು ಅಡ್ರೆಸ್ ಮಾಡ್ತಾರೆ ನೀವು ಹೇಳಿದಾಗ ಈಗಂತ ನಮ್ಮಲ್ಲಿ ಊರ್ಜಾ ಇದೆ ಆವಾಗೇನೋ ಹೆಚ್ಚಿಗೆ ಬರ್ಬೋದು ಅಥವಾ ಸರಿಯಾಗಿ ಊರ್ಜಾ ಬರ್ಬೋದು ಆ ನಂತರ 12ನೇ ತಾರೀಕಿಗೆ ನಾವು ಮೀಟಿಂಗ್ ತಗೊಂಡು ತಾವು ಏನೇನು ಗುಗ್ಲೀಸ್ ಇವತ್ತು ಹಾಕಿದ್ರಿ ಅದಕ್ಕೆ ಕರೆಕ್ಟಾಗಿ ಬ್ಯಾಟಿಂಗ್ ಮಾಡಿ ನಾವು ಆನ್ಸರ್ಸ್ ಕೊಡ್ತೀವಿ ಅನ್ನೋದು ಒಂದು ಮಾತು ಹೇಳ್ತೀವಿ ಏಪ್ರಿಲ್ 3ರಿಂದ 5ನೇ ತಾರೀಕಿನವರೆಗೆ ನೂತನವಾಗಿ ನಿರ್ಮಾಣಗೊಂಡ ಕ್ರಾಂತಿ ಗಣೇಶ್ ಮಂದಿರದ ಲೋಕಾರ್ಪಣೆಗಾಗಿ ವಿವಿಧ ಕಾರ್ಯಕ್ರಮಗಳು ಜರುಗಲಿದ್ದು ಬೀದರ್ ಜಿಲ್ಲೆಯ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮಂದಿರದ ಉದ್ಘಾಟನಾ ಸಮಿತಿ ಅಧ್ಯಕ್ಷರಾದ ನಂದಕಿಶೋರ್ ವರ್ಮಾ ತಿಳಿಸಿದ್ದರು ಏಪ್ರಿಲ್ 3ರಂದು ಕುಂಭಕಳಸದ ಮೆರವಣಿಗೆ ಹಾಗೂ ಗಣೇಶ ಭಾವಚಿತ್ರವನ್ನು ಸಾರೋಟದಲ್ಲಿ ಭವ್ಯ ಮೆರವಣಿಗೆಯು ಹಮ್ಮಿಕೊಳ್ಳಲಾಗಿತ್ತು ಈ ಮೆರವಣಿಗೆಯು ಜನ್ವಾಡ ರಸ್ತೆಯಲ್ಲಿರುವ ಹನುಮಾನ್ ಮಂದಿರದಿಂದ ಪ್ರಾರಂಭಗೊಂಡು ಅಂಬೇಡ್ಕರ್ ವೃತ್ತದ ಮೂಲಕ ಕ್ರಾಂತಿ ಗಣೇಶ್ವರಿಗೆ ತಲುಪಿ ಸಮಾರೋಪಗೊಂಡಿತ್ತು ಏಪ್ರಿಲ್ 3ರಿಂದ 5ರವರೆಗೆ ಕ್ರಾಂತಿ ಗಣೇಶ್ ಮಂದಿರ ಲೋಕಾರ್ಪಣೆ ಸಮಾರಂಭ ಸಾರ್ವಜನಿಕರು ಪಾಲ್ಗೊಳ್ಳುವಂತೆ ನಂದಕಿಶೋರ್ ವರ್ಮಾ ಕರೆ ಏಪ್ರಿಲ್ 2ರಂದು ಈ ತಿಂಗಳ 3ರಿಂದ 5ನೇ ತಾರೀಕಿನವರೆಗೆ ನೂತನವಾಗಿ ನಿರ್ಮಾಣಗೊಂಡ ಕ್ರಾಂತಿ ಗಣೇಶ್ ಮಂದಿರದ ಲೋಕಾರ್ಪಣೆಗಾಗಿ ವಿವಿಧ ಕಾರ್ಯಕ್ರಮಗಳು ಜರುಗಲಿದ್ದು ಜಿಲ್ಲೆಯ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮಂದಿರದ ಉದ್ಘಾಟನಾ ಸಮಿತಿ ಅಧ್ಯಕ್ಷರಾದ ನಂದಕಿಶೋರ್ ವರ್ಮಾ ತಿಳಿಸಿದ್ದರು ಏಪ್ರಿಲ್ 3ರಂದು ಶೋಭಾಯಾತ್ರೆ 4ರಂದು ಕುಂಭಕಳಸ ಮೆರವಣಿಗೆ ಮತ್ತು 5ರಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಲಿದೆ ಮಂದಿರ ನಿರ್ಮಾಣದ ಕನಸು ಬಹುದಿನಗಳದ್ದಾಗಿದ್ದು ಕೇವಲ ಟಿನ್ ಶೆಡ್ನಲ್ಲಿ ಮಂದಿರ ಇತ್ತು ಇಂತಹ ಸಂದರ್ಭದಲ್ಲಿ ಹಲವಾರು ಮುಖಂಡರ ಸಹಕಾರದೊಂದಿಗೆ ಮಂದಿರ ನಿರ್ಮಾಣ ಮಾಡಲಾಗಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ತಿಳಿಸಿದ್ದರು ಪ್ರಮುಖರಾದ ಈಶ್ವರ್ ಸಿಂಗ್ ಠಾಕೂರ್ ಹಿರಿಯ ಪತ್ರಕರ್ತ ಶಿವಶರಣಪ್ಪ ಬಾಲಿ ಮಾತನಾಡಿದ್ದರು ಇದೇ ವೇಳೆ ಬಾಬುರಾವ್ ಕಾಮಶೆಟ್ಟಿ ಕಾರ್ಯದರ್ಶಿ ಸುಭಾಷ್ ಜಂಟಿ ಕಾರ್ಯದರ್ಶಿ ರಾಜಪ್ಪ ಖಜಾಂಚಿ ಲಕ್ಷ್ಮಣರಾವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು
ಕ್ರಾಂತಿ ಗಣೇಶ್ ಮಂದಿರ್ ಕಾ ಮೂರ್ತಿ ಸ್ಥಾಪನಾ ಕಾರ್ಯಕ್ರಮ ಮಂದಿರ್ ಜೀರ್ಣೋದ್ಧಾರ ಕಾರ್ಯಕ್ರಮ ತೀನ್ ದಿನ ಕಾ ಆಜ್ ಸೇ ಪ್ರಾರಂಭ ಹೋನೆ ಜಾ ರಹಾ ಹೈ ಆಜ್ ಕಲಶ ಯಾತ್ರಾ ನಿಕಾಲಿ ಗಯಿ ಹೈ ಜಿಸ್ಮೇ ಹಮಾರೇ ಬಹನೋನೆ ಔರ್ ಮಾತಾವೋನೆ ಭಾಗ ಲೇಕರ್ ಇಸ್ ಕಾರ್ಯಕ್ರಮ ಕೋ ಸಫಲ ಬನಾಯಾ ಹೈ ಆಜ್ ಸೇ ತೀನ್ ದಿನ ಕಾ ಹೋಮ ಹವನ್ ಔರ್ ಪೂಜಾ ಕಾರ್ಯಕ್ರಮ ಶುರು ಹೋಗಾ 5 ತಾರೀಖ ಕೋ 10 ಬಜೆ ಮೂರ್ತಿ ಸ್ಥಾಪನಾ ಹೋಗಿ ಕಲ್ಚರ್ ರೌಂಡ್ ಕೆ ಲಿಯೆ ಹುಡುಗಿ ಸ್ವಾಮಿ ಜೀ ಕೋ ಹೈನಾ ನಿಮಂತ್ರಿತ ಕಿಯಾ ಗಯಾ ಹೈ ವೈಸೆ प्राण प्रतिष्ठा के दिन मुख्य अतिथि के नाते शिव कुमार स्वामी जी यहाँ पर आ रहे हैं और इन दोनों महानुभावों के उपस्थिति में ये कार्यक्रम शानदार तरीके से संपन्न होगा। ऐतिहासिक क्रांति गणेश शो 40 वर्ष तीन शीट नली इत्तु ईग ओंदु भव्य मंदिर निर्माण आगिदे। आ मंदिर नली 5ने तारीख 10 गंटे के मूर्ति स्थापना इदे। कलसा रोड का विरूपाक्ष शिवाचार्य स्वामी जी हुडगी मठदवरु बर्ता इद्दारे। ಆಮೇಲೆ ಮೂರ್ತಿ ಸ್ಥಾಪನಾ ಟೈಮಿಗೆ ಶಿವಕುಮಾರ್ ಸ್ವಾಮೀಜಿ ಚಿದಂಬರಾಶ್ರಮ ಮಠ ಅವ್ರು ಬರ್ತಾ ಇದ್ದಾರೆ ಆಶೀರ್ವಚನ ಕೊಡಲಿಕ್ಕೆ। ಆಮೇಲೆ 12 ಗಂಟೆ ತನಕ ಮಹಾಮಂಗಳಾರತಿ ಆಗುತ್ತೆ। ಅದರ ನಂತರ 12ರಿಂದ 6 ಗಂಟೆ ತನಕ ಮಹಾಪ್ರಸಾದ ಕಾರ್ಯಕ್ರಮ ಇದೆ। ಎಲ್ಲ ಭಕ್ತಾದಿಗಳು ಇದರ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಸಫಲ ಮಾಡಬೇಕೆಂದು ಕಾಂತಿ ಗಣೇಶ ಮಂದಿರದ ಎಲ್ಲ ಟ್ರಸ್ಟ್ ವತಿಯಿಂದ ಎಲ್ಲ ಮಂಡಲ ಸದಸ್ಯ ವತಿಯಿಂದ ನಾ ಎಲ್ಲ ಸದ್ಭಕ್ತರಿಗೆ ಪ್ರಾರ್ಥನೆ ಮಾಡ್ತೀನಿ। ಧನ್ಯವಾದ। ಬೀದರ್ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಗೋರ್ಸೇನಾದ ಪ್ರಮುಖರು ಬಿಜಾಪುರದಲ್ಲಿ ದಂಸದ ರಮೇಶ್ ಜಿಗಜಿಣಗಿ ಅವರು ನಾನು ಲಂಬಾಣಿ ಮತಗಳಿಂದ ಗೆದ್ದಿಲ್ಲ ಎಂದು ಹೇಳಿಕೆ ನೀಡುವುದು ಖಂಡನೀಯ ಎಂದರು। ಉತ್ತಮ್ ಜಯಸಿಂಗ್ ಜಾಧವ್ ಅವರು ಮಾತನಾಡುತ್ತಾ ಬಿಜಾಪುರ ಜಿಲ್ಲೆಯಲ್ಲಿ ಹಾಲಿ ಸಂಸದರಾಗಿರುವ ರಮೇಶ್ ಜಿಗಜಿಣಗಿ ಅವರು ತಮ್ಮ ಒಂದು ಸಂಭಾಷಣೆಯ ಸಭೆಯಲ್ಲಿ ಮಾತನಾಡುವಾಗ ಬಂಜಾರ ಸಮಾಜದ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ। ಅದೇನೆಂದರೆ ನಿಮ್ಮ ಮತ ನನಗೆ ಬೇಕಾಗಿಲ್ಲ ಎಂದು ಮಾತನಾಡಿದ್ದಾರೆ। ಒಂದು ಕಡೆ ದೇಶದ ಪ್ರಧಾನಮಂತ್ರಿ ಮೋದಿಯವರು ಬಂಜಾರ ಸಮುದಾಯದ ಬಗ್ಗೆ ಗುಲ್ಬರ್ಗದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು 2 ಅಥವಾ 3 ಬಾರಿ ತೆಗೆದುಕೊಂಡಿದ್ದಾರೆ। ಅದೇ ಪಕ್ಷದ ಸಂಸದರೊಬ್ಬರು ರಮೇಶ್ ಜಿಗಜಿಣಗಿ ಬಿಜಾಪುರ್ ಅವರು ನಿಮ್ಮ ಮತ ನನಗೆ ಬೇಕಾಗಿಲ್ಲ ಎಂದು ಈ ರೀತಿ ಮಾತನಾಡಿದ್ದಾರೆ। ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತದೆ। ಇದನ್ನು ಖಂಡಿಸಿ ನಮ್ಮ ಗೋರ್ಸೇನಾ ಸಂಘಟನೆ ವತಿಯಿಂದ ಅವರಿಗೆ ಹೇಳಲು ಇಷ್ಟಪಡುತ್ತೇವೆ। ಬರುವ ಲೋಕಸಭೆ ಚುನಾವಣೆಯಲ್ಲಿ ಅವರು ಬಿಜಾಪುರ್ ಜಿಲ್ಲೆಯಲ್ಲಿ ಬರುವ ತಾಂಡಗಳಿಗೆ ಪ್ರಚಾರಕ್ಕೆ ಹೋಗಬಾರದು ಎಂದು ನಾವು ಗೋರ್ಸೇನಾ ಸಂಘಟನೆ ವತಿಯಿಂದ ಎಚ್ಚರಿಕೆ ನೀಡಿದ್ದೇವೆ। ಅವರು ಚುನಾವಣೆಯಲ್ಲಿ ಫಲಿತಾಂಶ ಎದುರಿಸಲು ಅವರು ಸಿದ್ಧರಾಗಿರಬೇಕು ಎಂದು ಮಾತನಾಡುತ್ತಾ ಹೇಳಿದ್ದರು। ಈ ಸಂದರ್ಭದಲ್ಲಿ ಉತ್ತಮ್ ಜಯಸಿಂಗ್ ಜಾಧವ್, ನೀಲ್ಕಂಠ್ ಶಿವರಾಮ್ ರಾಥೋಡ್, ವಿಕ್ರಮ್ ಪವರ್, ರಮೇಶ್ ರಾಥೋಡ್ ಸೇರಿದಂತೆ ಇತರರು ಇದ್ದರು। ಬಿಜಾಪುರ ಜಿಲ್ಲೆಯಲ್ಲಿ ಹಾಲಿ ಸಂಸದರಾಗಿರುವ ರಮೇಶ್ ಜಿಗಜಿಣಗಿಯವರು ತಮ್ಮ ಒಂದು ಸಂಭಾಷಣೆಯಲ್ಲಿ ಸಭೆಯಲ್ಲಿ ಮಾತಾಡುವಾಗ ಬಂಜಾರ ಸಮಾಜದ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ। ಅದು ಏನೆಂದರೆ ನಿಮ್ಮ ಮತವನ್ನು ನನಗೆ ಬೇಕಾಗಿಲ್ಲ ಈ ರೀತಿ ಒಂದು ಮಾತಾಡಿದ್ದಾರೆ। ಒಂದು ಕಡೆ ದೇಶದ ಪ್ರಧಾನಮಂತ್ರಿ ಮೋದಿಯವರು ಬಂಜಾರ ಸಮಾಜದ ಬಗ್ಗೆ ಇಲ್ಲಿ ಬಂದು ಗುಲ್ಬರ್ಗನಲ್ಲಿ ವಿಶೇಷ ಒಂದು ಪ್ರೋಗ್ರಾಮ್ 2 ಅಥವಾ 3 ಸಲ ತಗೋತಾರೆ। ಅದೇ ಪಕ್ಷದ ಸಂಸದರೊಬ್ಬರು ಜಿಗಜಿಣಗಿಯವರು ಬಿಜಾಪುರದವರು ನಿಮ್ಮ ಮತ ನನಗೆ ಬೇಕಾಗಿಲ್ಲ ಅಂತ ಈ ರೀತಿ ಮಾತಾಡುತ್ತಾರೆ। ಇದನ್ನು ವಿಡಿಯೋ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ಇದು ಹರಡುತ್ತಿದೆ ಈ ವಿಡಿಯೋ। ಇದನ್ನು ಖಂಡಿಸಿ ನಮ್ಮ ಗೋರ್ಸೇನಾ ಸಂಘಟನೆ ವತಿಯಿಂದ ಅವರಿಗೆ ಹೇಳಲು ಇಷ್ಟಪಡುತ್ತೇವೆ। ಬರುವ ಲೋಕಸಭೆ ಚುನಾವಣೆಯಲ್ಲಿ ಅವರು ಬಿಜಾಪುರ ಜಿಲ್ಲೆಯಲ್ಲಿ ಬರುವ ತಾಂಡಗಳಿಗೆ ಅವರು ಪ್ರಚಾರಕ್ಕೆ ಹೋಗಬಾರದು ಎಂದು ನಾವು ಗೋರ್ಸೇನಾ ಸಂಘಟನೆ ವತಿಯಿಂದ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ। ಅವರು ಚುನಾವಣೆಯಲ್ಲಿ ಫಲಿತಾಂಶ ಎದುರಿಸಲು ಅವರು ಸಿದ್ಧರಾಗಿರಬೇಕು। ಏಕೆಂದರೆ ಪ್ರಜಾಪ್ರಭುತ್ವದಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಇರುವಾಗ ಅವರು ಒಂದು ಸಂವಿಧಾನ ಸ್ಥಾನದಲ್ಲಿರುವ ಸಂಸದರಾಗಿರುವವರು ಈ ರೀತಿ ಮಾತಾಡೋದು ನಮ್ಮ ಸಮಾಜಕ್ಕೆ ಒಂದು ನೋವನ್ನು ಉಂಟು ಮಾಡಿದ್ದಾರೆ। ಅದಕ್ಕಾಗಿ ಅವರ ಎಚ್ಚರಿಕೆ ನೀಡಬೇಕೆಂದು ನಾವು ಪತ್ರಿಕೆ ನಿಮ್ಮ ಮುಖಾಂತರ ಅವರಿಗೆ ಎಚ್ಚರಿಕೆ ನೀಡುತ್ತಿದ್ದೇವೆ। ಇದು ಮತ್ತೊಂದು ವಿಷಯವೇನೆಂದರೆ ಕರ್ನಾಟಕ ಈ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜವನ್ನು ಕಡೆಗಣಿಸಿದೆ। ಒಬ್ಬ ವ್ಯಕ್ತಿಯಗೂ ಸಹ ಎಂ ಪಿ ಸಂಸದ ಟಿಕೆಟ್ ಕೊಟ್ಟಿಲ್ಲ। ಸುಮಾರು 50 ಲಕ್ಷ ಜನಸಂಖ್ಯೆ ಕರ್ನಾಟಕದಲ್ಲಿ ಇರುವ ಸಮಾಜವನ್ನು ಅದನ್ನು ಒಂದು ಟಿಕೆಟ್ ಆದರೂ ಕೊಟ್ಟಿಲ್ಲ। ಅದಕ್ಕಾಗಿ ಇದು ಪತ್ರಿಕೆ ಮುಖಾಂತರ ನಮ್ಮ ಗೋರ್ಸಿನ ರಾಷ್ಟ್ರೀಯ ಸಂಘಟನೆ ವತಿಯಿಂದ ಅವರಿಗೆ ಎಚ್ಚರಿಕೆ ನೀಡಬೇಕು ಪಾರ್ಟಿಗೆ ಎಂದು ಇದನ್ನು ಮಾಡುತ್ತಿದ್ದೇವೆ।
ಬೀದರ್ ಜಿಲ್ಲಾ ಯುವ ಜನತಾದಳ ಜಾತ್ಯತೀತ ವಿಭಾಗದ ಅಧ್ಯಕ್ಷರಾಗಿ ಯುವ ಮುಖಂಡ ಜಪೇಟ್ರಾಜ್ ಕಡಾಳ್ ಅವರನ್ನು ನೇಮಕ ಮಾಡಲಾಗಿದೆ. ಜಿಲ್ಲಾ ಜೆಡಿಎಸ್ ಪಕ್ಷದ ರಮೇಶ್ ಪಾಟೀಲ್ ಜೋಲ್ಪುರ್ ಅವರು ಶಿಫಾರಸಿನ ಮೇರೆಗೆ ಈ ನೇಮಕ ಮಾಡಲಾಗಿದೆ. ಗುರುತುದಾರವಾದ ಜವಾಬ್ದಾರಿಯನ್ನು ವಹಿಸಿಕೊಂಡು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಪಕ್ಷದ ಯುವ ಮುಖಂಡರನ್ನು ಹಾಗೂ ಯುವ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲೆಯಲ್ಲಿ ಯುವ ವಿಭಾಗವನ್ನು ಪರಿಣಾಮಕಾರಿಯಾಗಿ ಸಂಘಟಿಸಿ ಬಲವರ್ಧನೆಗೊಳಿಸಬೇಕು ಎಂದು ನೇಮಕಾತಿ ಆದೇಶದಲ್ಲಿ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಜಿಲ್ಲಾ ಜೆಡಿಎಸ್ ಯುವ ವಿಭಾಗದ ಅಧ್ಯಕ್ಷರಾಗಿ ಜಪೇಟ್ರಾಜ್ ಕಡಾಳ್ ಅವರನ್ನು ನೇಮಕ ಮಾಡಿದ ಹಿನ್ನೆಲೆಯಲ್ಲಿ ನಗರದಲ್ಲಿ ಮಾಜಿ ಸಚಿವ ಬಂಡೆಪ್ಪ ಖಾಶೆಂಪೂರ್ ಸನ್ಮಾನಿಸಿದ್ದರು. ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್, ರಾಜು ಕಡಾಳ್, ರಾಜಶೇಖರ್, ನಬಿ ಖುರೇಶಿ, ಪ್ರಸಾದ್ ಮನ್ನಳ್ಳಿ, ದಯಾ ಕಡಾಳ್, ಸಿಎಂ ದಾಸ್, ಗೌತಮ್ ಮಲ್ಲಿಗೇಸ್ ಇತರರಿದ್ದರು. ರಾಷ್ಟ್ರೀಯ ಜಾನುವಾರು ನಿಯಂತ್ರಣ ಕಾರ್ಯಕ್ರಮದಡಿ 5ನೇ ಸುತ್ತಿನ ಕಾಲು ಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮವು ಜಿಲ್ಲಾ ಮಟ್ಟದಲ್ಲಿ ಬೀದರ್ ನಗರದ ರಾಮಕೃಷ್ಣ ಆಶ್ರಮದ ಗೋಶಾಲೆಯ ಆವರಣದಲ್ಲಿ ಗೋಮಾತೆಗೆ ಪೂಜೆ ಸಲ್ಲಿಸಿ ಜಾನುವಾರುಗಳಿಗೆ ಲಸಿಕೆ ಹಾಕಿ ಸಸಿಗೆ ನೀರೆರೆಯುವ ಮೂಲಕ ಲಸಿಕಾ ಕಾರ್ಯಕ್ರಮಕ್ಕೆ ಬೀದರಿನ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಕೆಸಿ ವೀರಣ್ಣ ಅವರು ಚಾಲನೆ ನೀಡಿದ್ದರು. ಲಸಿಕಾ ಕಾರ್ಯಕ್ರಮವು ಜಿಲ್ಲೆಯಾದ್ಯಂತ ದಿನಾಂಕ 1/4/2024 3/4/2024 ರೈತರ ಮನೆ ಬಾಗಿಲಿಗೆ ಲಸಿಕೆದಾರರು ಆಗಮಿಸಿ ದನ ಹಾಗೂ ಎಮ್ಮೆಗಳಿಗೆ FMD ಲಸಿಕೆಯನ್ನು ಉಚಿತವಾಗಿ ತಮ್ಮ ಜಾನುವಾರುಗಳಿಗೆ ಹಾಕಿಸಿಕೊಂಡು ರೋಗವನ್ನು ತಡೆಗಟ್ಟಲು ಮತ್ತು FMDCP ಕಾರ್ಯಕ್ರಮವನ್ನು ಎಲ್ಲ ರೈತ ಬಾಂಧವರು ಸದುಪಯೋಗ ಪಡೆದುಕೊಳ್ಳಲು ಗಣ್ಯರು ತಿಳಿಸಿದ್ದರು. ಕಾರ್ಯಕ್ರಮದಲ್ಲಿ ಬೀದರ್ ನಗರದ ರಾಮಕೃಷ್ಣ ಆಶ್ರಮದ ಶ್ರೀ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ನರಸಪ್ಪ ಎಡಿ, ಪಾಲಿ ಕ್ಲಿನಿಕ್ ಉಪನಿರ್ದೇಶಕರಾದ ಡಾಕ್ಟರ್ ರವೀಂದ್ರ ಕುಮಾರ್ ಬೂರೆ, ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಉದಯ್ ಕುಮಾರ್, ಪಶುಪಾಲನಾ ಇಲಾಖೆಯ ಡಾಕ್ಟರ್ ನಾಗರಾಜ್, ಡಾಕ್ಟರ್ ನೀಲ್ಕಂಠ್ ಚೆನ್ಶೆಟ್ಟಿ, ಡಾಕ್ಟರ್ ಶ್ರೀಕಾಂತ್ ಬಿರಾದರ್, ಡಾಕ್ಟರ್ ಸಂಗಮೇಶ್, ಡಾಕ್ಟರ್ ಶಿವಮೂರ್ತಿ, ಡಾಕ್ಟರ್ ಜಗದೀಶ್ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.